ಹೆಣ್ಣಿಗಾಗಿ ಸತ್ತವರನ್ನು ನೋಡಿದ್ದೇವೆ ಮಣ್ಣಿಗಾಗಿ ಸತ್ತವರನ್ನು ನೋಡಿದ್ದೇವೆ ಹೊಣ್ಣಿಗಾಗಿ ಕೂಡ ಸತ್ತವರನ್ನು ನೋಡಿದ್ದೇವೆ ಇಂಥ ಜನರ ಮಧ್ಯದಲ್ಲಿ ಅಂದರೆ ಮೋಸಗಾರರ ಮಧ್ಯದಲ್ಲಿ ಕಪಟಿಗಳ ಮಧ್ಯದಲ್ಲಿ ನಿಂದಿಸುವವರ ಮಧ್ಯದಲ್ಲಿ ರಾಜ್ಯದಲ್ಲಿ ಜ್ಞಾನದ ಸೊಬಗನ್ನು ಜ್ಞಾನದ ಬುತ್ತಿಯನ್ನು ನೀಡುತ್ತಿರುವ ರಾಜ್ಯದ ಏಕೈಕ ಸಂಸ್ಥೆ ಕ್ಲಾಸಿಕ್ ಕೆ ಎಸ್ ಸ್ಟಡಿ ಸರ್ಕಲ್ ಧಾರವಾಡ್ ಈ ಒಂದು ಸಂಸ್ಥೆಯ ಮಾರ್ಗದರ್ಶಕರು ಹಾಗೂ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಉಪ್ಪರ್ ಸರ್ ಅವರನ್ನು ಎನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಪ್ರೀತಿಯ ಸ್ಪರ್ಧಾ ಬಂಧುಗಳೇ ನನ್ನ ಹೆಸರು ಬಂದುಬಿಟ್ಟು ವಿನೋದ್ ಬರಾದರ್ ನಾನು ಒಬ್ಬ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ನಲ್ಲಿ ವಿಜ್ಞಾನ ವಿಷಯದ ಅಂದರೆ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಭಾಗವಾದ ಜೀವಶಾಸ್ತ್ರವನ್ನು ಬೋಧಿಸುತ್ತಿದ್ದೇನೆ ಆಮೇಲೆ ನಾವು ಇವತ್ತಿನ ದಿನ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನೋಡಿದಾಗ ಅಂದರೆ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನೋಡಿದಾಗ ಯಾವ ರೀತಿಗಳು ಯಾವ ರೀತಿಯ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾಯಿವೆ ಹೌದಾ ಯಾವ ರೀತಿಯಾಗಿ ಅಂದರೆ ಸರಳವಾಗಿದೆಯೋ ಅಥವಾ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರಶ್ನೆಗಳು ಉದ್ಭವ ಆಗ್ತಾಯಿವೆಯೋ ಇವೆಯೋ ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡೋಣ ಡಿಯರ್ ಫ್ರೆಂಡ್ಸ್ ಇವತ್ತಿನ ದಿನ ಅಂದರೆ ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಲಿದ್ದೇನೆ ಓಕೆ ನಾನು ನೇರವಾಗಿ ನನ್ನ ವಿಷಯ ವಸ್ತುವಿನ ಕಡೆಗೆ ಹೋಗುತ್ತೇನೆ ಕಮನ್ ಪ್ರೀತಿಯ ಸ್ಪರ್ಧಾ ಮಿತ್ರರೇ ನಾವು ಪ್ರಥಮ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಅಮಿಬಾದ ಚಲನಾಂಗ ಯಾವುದು ನೋಡಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಮಿಬಾದ ಚಲನಾಂಗ ಯಾವುದು ಇಲ್ಲಿ ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸೊ ನೀವೆಲ್ಲರೂ ಕೂಡ ಕ್ಲಾಸನ್ನು ವೀಕ್ಷಣೆ ಮಾಡ್ತಾ ಇರ್ತೀರ ಕೆಳಗಡೆ ಕಮೆಂಟ್ ಬಾಕ್ಸು ಕೂಡ ಇದೆ ಸೊ ನೀವು ಕಮೆಂಟು ಕೂಡ ಮಾಡ್ಬೋದು ಇಲ್ಲಿ ನೋಡಿ ಆಪ್ಷನ್ಸ್ ಎನ ನಾವು ನೋಡೋದಾದರೆ ಕರಬಳ್ಳಿ ಆಪ್ಷನ್ಸ್ ಬಿನ ನಾವು ನೋಡೋದಾದರೆ ಆಪ್ಷನ್ಸ್ ಬಿನ ನಾವು ನೋಡೋದಾದರೆ ಬಿರುಗೂದಲು ಓಕೆ ಆಪ್ಷನ್ಸ್ ಸಿನ ನಾವು ನೋಡೋದಾದರೆ ನಳಿಕಾಪಾದ ನೋಡಿ ಆಪ್ಷನ್ ಸಿ ನಳಿಕಾಪಾದ ಇನ್ನು ಆಪ್ಷನ್ಸ್ ಡಿನ ನೋಡೋದಾದರೆ ಮಿಥ್ಯಪಾದ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಸ್ಪರ್ಧಾ ಮಿತ್ರರು ಪ್ರಶ್ನೆ ಒಂದು ಅಮಿಬಾದ ಚಲನಾಂಗ ಯಾವುದು ಅಂತ ಕೇಳಿದ್ದಾರೆ ಅಮಿಬಾದ ಚಲನಾಂಗ ಯಾವುದು ಅಂದಾಗ ಸರಿಯಾದ ಉತ್ತರ ಮಿಥ್ಯಪಾದವಾಗುತ್ತದೆ ಮಿಥ್ಯಪಾದ ಅಂತಕ್ಕಂಥ ವಿಶಿಷ್ಟವಾದ ಅಂಗವನ್ನು ಬಳಸಿ ಅಮಿಬಾ ಏನು ಮಾಡ್ತದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳ್ಳುತ್ತದೆ ಸೊ ಇನ್ನು ಉಳಿದ ಆಪ್ಷನ್ಸ್ಗಳು ನೋಡಿ ಆಪ್ಷನ್ಸ್ ಎ ಕರಬಳ್ಳಿ ಅಂತ ಕೊಟ್ಟಿದ್ದಾರೆ ಈ ಕರಬಳ್ಳಿ ಅಂತಕ್ಕಂಥ ವಿಶಿಷ್ಟವಾದ ಅಂಗ ಬಂದುಬಿಟ್ಟು ಹೈಡ್ರಾ ನಿಮ್ಗೆ ಗೊತ್ತಿರಲಿ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದುಂಟು ಈಗಾಗಲೇ ಒಂದು ಹಳೆಯ ಪ್ರಶ್ನೋತ್ತರಗಳನ್ನು ತೆಗೆದು ನೋಡಿದಾಗ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿರ್ತಕ್ಕಂಥದ್ದುಂಟು ಹೈಡ್ರಾ ಅಂತಕ್ಕಂಥದ್ದು ಕರಬಳ್ಳಿ ಅನ್ನುವಂಥ ವಿಶಿಷ್ಟವಾದ ಅಂಗವನ್ನು ಬಳಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ಳುತ್ತದೆ ಇನ್ನು ನೆಕ್ಸ್ಟ್ ಇನ್ನು ಬಿರುಗೂದಲು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿರುಗೂದಲು ಅನ್ನುವಂಥದ್ದು ಎರೆಹುಳ ಗೊತ್ತಿರಲಿ ಫ್ರೆಂಡ್ಸ್ ಈಗಾಗಲೇ ಹಲವಾರು ಪ್ರಶ್ನೋತ್ತರಗಳಲ್ಲಿ ಅಂದರೆ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು ಏನು ರೈತನ ಮಿತ್ರ ರೈತನ ಮಿತ್ರ ಯಾರು ಎರೆಹುಳ ಎರೆಹುಳುವಿನ ವಿಶಿಷ್ಟವಾದ ಚಲನಾಂಗ ಬಂದುಬಿಟ್ಟು ಬಿರುಗೂದಲು ಯಾವ ಗೂದಲು ಬಿರುಗೂದಲು ಬಿರುಗೂದಲು ಅನ್ನುವಂಥ ವಿಶಿಷ್ಟವಾದ ಅಂಗವನ್ನು ಬಳಸಿಕೊಂಡು ಅಮಿಬಾ ಏನು ಮಾಡ್ತದೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆಗೊಳ್ಳುತ್ತದೆ ಇಲ್ಲಿ ನೋಡಿ ನೆಕ್ಸ್ಟು ನಳಿಕಾಪಾದ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ನಳಿಕಾಪಾದ ಅಂತಕ್ಕಂಥದ್ದು ಕಂಟಕ ಚರ್ಮಿಯ ಚಲನಾಂಗ ಆಗಿದೆ ಕಂಟಕ ಚರ್ಮಿಯ ಚಲನಾಂಗ ವೀವ ನಾವು ನೋಡೋದಾದರೆ ನಳಿಕಾಪಾದ ಪಾದಗಳಿಗೆ ಪಾದ ನಳಿಕಾಪಾದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಏಕೆಂದರೆ ನಿಮ್ಗೆ ಗೊತ್ತಿರಲಿ ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ ಸಂಭವನೀಯ ಪ್ರಶ್ನೆ ಏಕೆಂದರೆ ಇಲ್ಲಿವರೆಗೂ ಕೇಳಿಲ್ಲ ಕೇಳುವಂಥ ಸಾಧ್ಯತೆ ಇದೆ ಯಾವ ರೀತಿಯಾಗಿ ಪ್ರಶ್ನೆ ಉದ್ಭವ ಆಗ್ಬೋದು ಇಲ್ಲಿ ನೋಡಿ ಯಾವ ಜೀವಿಯಲ್ಲಿ ನೋಡಿ ಪ್ರಶ್ನೆ ಯಾವ ರೀತಿ ಬರುತ್ತೆ ಅಂದರೆ ಯಾವ ಜೀವಿಯಲ್ಲಿ ಉಸಿರಾಟ ಅಂಗ ಮತ್ತು ಚಲನಾಂಗ ಚಲನಾಂಗವಿ ಒಂದೇ ಆಗಿದೆ ಇಲ್ಲಿ ನೋಡಿ ಪ್ರಶ್ನೆ ನೋಡಿ ಎಷ್ಟು ಸುಂದರಮಯವಾಗಿದೆ ಅಂದರೆ ಯಾವ ಜೀವಿಯಲ್ಲಿ ಉಸಿರಾಟ ಅಂಗ ಮತ್ತು ವಿವ ಒಂದೇ ಆಗಿದೆ ಅಂತಕ್ಕಂಥ ಪ್ರಶ್ನೆ ಬಂದರೆ ನೀವಾಗ ಸಲಿಸಾಗಿ ಹಾಕಬೇಕು ಕಂಟಕ ಚರ್ಮಿ ಅಂತಕ್ಕಂಥದ್ದು ಯಾವ ಚರ್ಮಿ ಕಂಟಕ ಚರ್ಮಿ ಕಂಟಕ ಚರ್ಮಿಯಲ್ಲಿ ಅಂಗ ಮತ್ತು ಚಲನಾಂಗ ಚಲನಾಂಗವ್ಯ ಒಂದೇ ಆಗಿದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ಸ್ಪರ್ಧಾ ಮಿತ್ರರೇ ಇಲ್ಲಿ ಮಿಥ್ಯಾಪಾದ ಅಂತಕ್ಕಂಥದ್ದು ನಾನು ಹೇಳಿದೆ ಯಾವುದು ಅಮಿಬಾದ ವಿಶಿಷ್ಟವಾದ ಚಲನಾಂಗವ್ಯೂವ ಅಮಿಬಾ ಒಂದು ಏಕಕೋಶೀಯ ಜೀವಿ ಗೊತ್ತಿರಲಿ ಸೊ ಅಮಿಬಾಕ್ಕೆ ಯಾವ ಅಮಿಬಾಗೆ ಯಾವುದೇ ಒಂದು ಆಕಾರ ಇಲ್ಲ ಓಕೆ ನಿರ್ದಿಷ್ಟವಾದ ಗಾತ್ರ ಇಲ್ಲ ರಚನೆ ಇಲ್ಲ ಸೊ ನಾವು ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು ಪ್ರಶ್ನೆ ನಂಬರ್ ಎರಡು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದು ನೋಡಿದಾಗ ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದುಂಟು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪ್ರಶ್ನೆ ನಂಬರ್ ಸೆಕೆಂಡ್ ಏನಿದೆ ಅಂದರೆ ನೀರಿನ ಕಡೆಗೆ ಬೆಳೆಯುವಂತಹ ಸಸ್ಯಗಳಿಗೆ ಈ ರೀತಿಯಾಗಿ ಕರೆಯುತ್ತಾರೆ ಪ್ರಶ್ನೆ ನಂಬರ್ ಎರಡು ನೋಡಿ ಪ್ರಶ್ನೆಯನ್ನು ಮೊದಲು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಸ್ಪರ್ಧಾ ಮಿತ್ರರೇ ಪ್ರಶ್ನೆ ನಂಬರ್ ಸೆಕೆಂಡು ನೀರಿನ ಕಡೆಗೆ ಬೆಳೆಯುವಂತಹ ಸಸ್ಯಗಳಿಗೆ ಈ ರೀತಿಯಾಗಿ ಕರೆಯುತ್ತಾರೆ ಕೆಳಗಡೆ ನಾಲ್ಕು ಬಹು ಆಯ್ಕೆ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ನೀವು ಆಯ್ಕೆ ಮಾಡಿ ನಾನು ಕೂಡ ಅದರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ ಆಪ್ಷನ್ಸ್ ಎ ನೋಡಿ ಪೋಟೋಟ್ರೋಪಿಸಮ್ ನೋಡಿ ಆಪ್ಷನ್ಸ್ ಎ ಪೋಟೋಟ್ರೋಪಿಸಮ್ ಆಪ್ಷನ್ಸ್ ಬಿ ಬಂದುಬಿಟ್ಟು ಹೈಡ್ರೋಟ್ರೋಪಿಸಮ್ ಆಪ್ಷನ್ಸ್ ಬಿ ಏನಿದೆ ಹೈಡ್ರೋಟ್ರೋಪಿಸಮ್ ಸೆಕೆಂಡು ಆಪ್ಷನ್ಸ್ ಸಿ ನೋಡಿ ಹೇಲಿಯೋಟ್ರೋಪಿಸಮ್ ಇದೆ ಆಪ್ಷನ್ಸ್ ಡಿ ಗ್ರಾವಿಟ್ರೋಪಿಸಮ್ ಇದೆ ಸೊ ಸರಿಯಾದ ವಿತ್ತದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಬೇಕು ಇಲ್ಲಿ ನೀರಿನ ಕಡೆಗೆ ಬೆಳೆಯುವಂಥ ಸಸ್ಯಗಳಿಗೆ ನಾವು ಏನಾದ್ರು ಕರಿತೀವಪ್ಪ ಅಂತಂದ್ರೆ ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ ಆಪ್ಷನ್ಸ್ ಬಿ ಇಲ್ಲಿ ಸರಿಯಾದ ಉತ್ತರ ನೋಡಿ ನಿಮ್ಗೆ ಗೊತ್ತಿರಲಿ ಹೈಡ್ರೋಜನ್ ಯಾವ ಜನ್ ಹೈಡ್ರೋಜನ್ ಹೈಡ್ರೋಜನ್ ಅಂದರೆ ಏನು ರೀ ವಾಟರ್ ವಾಟರ್ ಇಟ್ ಮೀನ್ಸ್ ನೀರು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಹೇಳುತ್ತೆ ಹೈಡ್ರಾ ಹೈಡ್ರೋ ಹೌದಾ ಇಲ್ಲಿ ಕೇಳಿದ್ದಾರೆ ನೀರಿನ ಕಡೆಗೆ ಬೆಳೆಯುವಂಥ ಸಸ್ಯಗಳಿಗೆ ಈ ರೀತಿಯಾಗಿ ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಇದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಇಲ್ಲಿ ಹೈಡ್ರೋಟ್ರೋಪಿಸಮ್ ಅಂದರೆ ಓಕೆ ನೀರಿನ ಕಡೆಗೆ ಬೆಳೆಯುವಂಥ ಸಸ್ಯಗಳಿಗೆ ನಾವು ಹೈಡ್ರೋಟ್ರೋಪಿಸಮ್ ಅಂತ ಕರಿತೀವಿ ಇಟ್ ಮೀನ್ಸ್ ರೆಸ್ಪಾನ್ಸ್ ಟು ದಿ ವಾಟರ್ ರೆಸ್ಪಾನ್ಸ್ ಟು ದಿ ವಾಟರ್ ಇಟ್ ಮೀನ್ಸ್ ಹೈಡ್ರೋಟ್ರೋಪಿಸಮ್ ಸೆಕೆಂಡ್ ಒಂದು ಬಂದುಬಿಟ್ಟು ಆಪ್ಷನ್ಸ್ ಏನು ನಾವು ಗಮನಿಸೋದಾದರೆ ಆಪ್ಷನ್ ಸಿ ಅಂದ್ರೇನು ಪೋಟೋಟ್ರೋಪಿಸಮ್ ಹೌದಾ ಪೋಟೋ ಟ್ರೋಪಿಸಮ್ ಅಂದರೆ ಏನು ಪೋಟೋ ಅಂದರೆ ಬೆಳಕು ಪೋಟೋ ಇಟ್ ಮೀನ್ಸ್ ಬೆಳಕು ಲೈಟ್ ಸ್ಟಿಮ್ಯುಲೇಷನ್ ಇಟ್ಸ್ ರೆಸ್ಪಾನ್ಸ್ ಟು ಲೈಟ್ ಸ್ಟಿಮ್ಯುಲಸ್ ಇಲ್ಲಿ ನೋಡಿ ಪೋಟೋ ಟ್ರೋಪಿಸಮ್ ಅಂದರೆ ಬೆಳಕಿನ ಕಡೆಗೆ ಚಲಿಸುವಂಥ ಅಥವಾ ಬೆಳೆಯುವಂಥ ಸಸ್ಯಗಳಿಗೆ ಪೋಟೋ ಟ್ರೋಪಿಸಮ್ ಅಂತ ನಾವು ಕರಿತೀವಿ ಸೊ ನಾವು ನೆಕ್ಸ್ಟ್ ಆಪ್ಷನ್ ಸೀನ ನಾವು ನೋಡೋದಾದರೆ ಹೇಳಿಯೋ ಟ್ರೋಪಿಸಮ್ ಇಟ್ ಮೀನ್ಸ್ ಇಲ್ಲಿ ನೋಡಿ ಹೆಲಿಯೋಟ್ರೋಪಿಸಮ್ ಅಂದರೆ ಸೂರ್ಯನ ದಿಕ್ಕಿನ ಕಡೆಗೆ ಸೂರ್ಯನ ದಿಕ್ಕಿನ ಕಡೆಗೆ ಚಲಿಸುವಂಥ ಸಸ್ಯಗಳನ್ನು ಅಥವಾ ಬೆಳೆಯುವಂಥ ಸಸ್ಯಗಳನ್ನು ನಾವು ಏನು ಕರಿತೀವಿ ಹೆಲಿಯೋಟ್ರೋಪಿಸಮ್ ಅಂತ ಕರಿತೀವಿ ಹೌದಾ ಪ್ಲ್ಯಾಂಟ್ ಇನ್ ಎ ರೆಸ್ಪಾನ್ಸ್ ಟು ಸನ್ಲೈಟ್ ಸೂರ್ಯನ ದಿಕ್ಕಿನ ಕಡೆಗೆ ಏನು ಮಾಡ್ತವೆ ಚಲಿಸ್ತವೆ ಬೆಳೆಯುತ್ತವೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಆಪ್ಷನ್ಸ್ ಡಿ ಗ್ರೆವಿಟೋಟ್ರೋಪಿಸಮ್ ಅಂತ ಇದೆ ಇಲ್ಲಿ ಹೆಸರು ಹೇಳೋದು ಹೇಳೋ ಪ್ರಕಾರವೇ ಗ್ರಾವಿಟೇಷನ್ ಇಟ್ ಮೀನ್ಸ್ ಗುರುತ್ವದ ಕಡೆಗೆ ಚಲಿಸುವಂಥ ಸಸ್ಯಗಳನ್ನು ನಾವೇನಾದ್ರು ಕರಿತೀವಪ್ಪ ಅಂತಂದ್ರೆ ಗ್ರಾವಿಟೋಟ್ರೋಪಿಸಮ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಮೂರು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ನಂಬರ್ ಮೂರು ನೋಡಿ ಏನಿದೆ ಅಂದರೆ ಕೀಟಗಳ ಉಸಿರಾಟಾಂಗ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಸ್ಪರ್ಧಾ ಮಿತ್ರರು ಕೀಟಗಳ ಉಸಿರಾಟಾಂಗ ಅಂತ ಇದೆ ಇಲ್ಲಿ ಕೆಳಗಡೆ ನಾಲ್ಕು ಪ್ರಮುಖವಾದ ಬಹು ಆಯ್ಕೆ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ನೀವು ಕೂಡ ಕಮೆಂಟ್ ಮಾಡಿ ಸೊ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಆಪ್ಷನ್ಸ್ ಎ ಟಿನಿಡಿಯಾ ಆಪ್ಷನ್ಸ್ ಎ ಏನಿದೆ ಟಿನಿಡಿಯಾ ಆಪ್ಷನ್ಸ್ ಬಿ ಚರ್ಮ ಆಪ್ಷನ್ಸ್ ಬಿ ಚರ್ಮ ಆಪ್ಷನ್ಸ್ ಸಿ ಬಂದ್ಬಿಟ್ಟು ಕಿವಿರು ಕಿವಿರು ನೋಡಿ ಆಪ್ಷನ್ಸ್ ಸಿ ಕಿವಿರು ಆಪ್ಷನ್ಸ್ ಡಿ ಏನಿದೆ ಅಂದರೆ ಟ್ರೆಕಿಯಾ ಟ್ರೆಕಿಯಾ ಇದೆ ನೋಡಿ ಹೌದಾ ಇಲ್ಲಿ ಪ್ರಶ್ನೆ ಕೀಟಗಳ ಉಸಿರಾಟ ಅಂಗ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಬಂದುಬಿಟ್ಟು ಟ್ರೆಕಿಯಾ ಅಂತಕ್ಕಂಥದ್ದು ಆಪ್ಷನ್ಸ್ ಡಿ ಸರಿಯಾದ ಉತ್ತರವಾಗಿದೆ ಕೀಟಗಳ ಪ್ರಮುಖ ಉಸಿರಾಟ ಅಂಗ ಬಂದುಬಿಟ್ಟು ಟ್ರೆಕಿಯಾ ಆಗಿದೆ ಸೊ ಇನ್ನು ಕೊಟ್ಟಿರ್ತಕ್ಕಂಥ ಮೂರು ಬಹು ಆಯ್ಕೆ ಉತ್ತರಗಳು ಯಾವ ಯಾವ ಜೀವಿಗಳ ಉಸಿರಾಟ ಅಂಗ ಆಗಿದೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಆಪ್ಷನ್ಸ್ ಎ ಇದೆ ಟಿನಿಡಿಯಾ ಇದು ಟಿನಿಡಿಯ ಅಂತಕ್ಕಂಥದ್ದು ಮೃದ್ವಂಗಿಗಳ ಯಾವ ಅಂಗಿ ಕೆಂಪಂಗಿಯಲ್ಲ ಬಿಳಿಯಂಗಿಯಲ್ಲ ಮೃದ್ವಂಗಿ ಅಂಗಿಗಳಿಗೆ ಅಂಗಿ ಮೃದ್ವಂಗಿಗಳ ಒಂದು ಉಸಿರಾಟ ಅಂಗ ನಾವು ನೋಡೋದಾದರೆ ಟಿನಿಡಿಯ ಅಂತ ಬರುತ್ತೆ ಇನ್ನು ಚರ್ಮ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೋಂಟ್ ಕನ್ಫ್ಯೂಸ್ ಇಲ್ಲಿ ನೀವು ಗೊಂದಲವಾಗಿ ಸೃಷ್ಟಿಸೋದು ಬೇಡ ಏಕೆಂದರೆ ಚರ್ಮ ಎರಡು ಜೀವಿಗಳ ಉಸಿರಾಟ ಅಂಗ ಆಗ್ತದೆ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥದ್ದು ಹೇಗೆ ಕಪ್ಪೆಯ ಉಸಿರಾಟ ಅಂಗನೂ ಕೂಡ ಚರ್ಮ ಆಗ್ತದೆ ವಿತ್ ಅದರ ಜೊತೆಗೆ ಶ್ವಾಸಕೋಶ ಆಗ್ತದೆ ಹೌದಾ ಚರ್ಮ ಮತ್ತು ಶ್ವಾಸಕೋಶವನ್ನು ಬಳಸಿಕೊಂಡು ಕಪ್ಪೆ ಉಸಿರಾಟ ಕ್ರಿಯೆಯನ್ನು ಮಾಡ್ತದೆ ಅದರಲ್ಲಿ ಬರೀ ಓನ್ಲಿ ಚರ್ಮ ಕೊಟ್ಟಿದ್ದಾರೆ ಹೌದಾ ಇಂಥ ಸಂದರ್ಭದಲ್ಲಿ ಎರೆಹುಳ ರೈತನ ಮಿತ್ರ ಎರೆಹುಳ ಎರೆಹುಳ ಯಾವ ಹುಳ ಎರೆಹುಳ ಎರೆಹುಳದ ಒಂದು ಉಸಿರಾಟ ಅಂಗ ಬಂದುಬಿಟ್ಟು ಚರ್ಮ ಚರ್ಮ ಅಂತಕ್ಕಂಥದ್ದು ಎರೆಹುಳುವಿನ ಉಸಿರಾಟ ಅಂಗವಾಗಿದೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಕಿವಿರು ಆಪ್ಷನ್ ಸಿ ಕಿವಿರು ಈ ಕಿವಿರು ಮೀನಿನ ಒಂದು ಪ್ರಮುಖವಾಗಿರುವಂಥ ಉಸಿರಾಟ ಅಂಗವಾಗಿದೆ ಮೀನಿನ ಪ್ರಮುಖವಾದ ಉಸಿರಾಟ ಅಂಗ ಯಾವುದು ಫ್ರೆಂಡ್ಸ್ ಕಿವಿರು ಇಟ್ಸ್ ದ ಕರೆಕ್ಟ್ ಆನ್ಸರ್ ಸೊ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ನಾಲ್ಕು ತುಂಬ ಅದ್ಭುತವಾಗಿರುವಂಥ ಪ್ರಶ್ನೆ ಹುಲಿಯ ಜೀವಿತಾವಧಿ ಎಷ್ಟು ಅಂದರೆ ಹುಲಿಯ ಜೀವಿತಾವಧಿ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಕೆಳಗಡೆ ನಾಲ್ಕು ಸುಂದರಮಯವಾಗಿರುವಂಥ ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ತಾವು ಕೂಡ ಕಮೆಂಟ್ ಮಾಡಿ ಆಪ್ಷನ್ಸ್ ಎ ಹದಿನೈದು ವರ್ಷ ಆಪ್ಷನ್ಸ್ ಬಿ ಇಪ್ಪತ್ತೈದು ವರ್ಷ ಆಪ್ಷನ್ಸ್ ಸಿ ಬಂದುಬಿಟ್ಟು ಮೂವತ್ತು ವರ್ಷ ಆಪ್ಷನ್ಸ್ ಡಿ ಅರುವತ್ತರಿಂದ ಎಪ್ಪತ್ತು ವರ್ಷ ನೋಡಿ ಪ್ರಶ್ನೆಯನ್ನು ಒಂಚೂರು ಥಿಂಕ್ ಮಾಡಿ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಿ ಕೆಳಗಡೆ ಯೂಟ್ಯೂಬ್ ಚಾನಲ್ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆ ಸೊ ನಾನು ಕೂಡ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ ಆಪ್ಷನ್ಸ್ ಎ ಹದಿನೈದು ವರ್ಷ ಇದೆ ಹೌದಾ ಆಪ್ಷನ್ಸ್ ಬಿ ಇಪ್ಪತ್ತೈದು ವರ್ಷ ಇದೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಕಾಗಿಲ್ಲ ಇಲ್ಲಿ ಹುಲಿಯ ಒಂದು ಜೀವಿತಾವಧಿ ನಾವು ನೋಡೋದಾದರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇಪ್ಪತ್ತೈದು ವರ್ಷಗಳ ಕಾಲ ಏನು ಮಾಡ್ತದೆ ಹುಳಿಯ ಒಂದು ಜೀವಿತಾವಧಿಯಾಗಿದೆ ಸೊ ಹಾಗಾದರೆ ಏನು ಹದಿನೈದು ವರ್ಷ ಅಂತಕ್ಕಂಥದ್ದು ನಾಯಿಯ ಒಂದು ಜೀವಿತಾವಧಿಯಾಗಿದೆ ಇಲ್ಲಿ ನೋಡಿ ನಾಯಿಯ ಒಂದು ಜೀವಿತಾವಧಿ ಬಂದುಬಿಟ್ಟು ಹದಿನೈದು ವರ್ಷ ಸೊ ಹಾಗಾದರೆ ಇನ್ನು ಮೂವತ್ತು ವರ್ಷ ಆಪ್ಷನ್ ಸಿ ಇದೆಯಲ್ಲ ಇದು ಏನು ಮೂವತ್ತು ವರ್ಷದವರೆಗೂ ಕುದುರೆ ಜೀವಿಸ್ತದೆ ಕುದುರೆಯ ಒಂದು ನಾವು ಜೀವಿತಾವಧಿ ನೋಡೋದಾದರೆ ಮೂವತ್ತು ವರ್ಷಗಳು ಕುದುರೆಯ ಒಂದು ಜೀವಿತಾವಧಿಯಾಗಿದೆ ಸೊ ನಾವು ಆಪ್ಷನ್ಸ್ ಡಿ ಇದೆಯಲ್ಲ ಇದೇನು ಅರುವತ್ತು ಕೊಟ್ಟಿದ್ದಾರೆ ಎಪ್ಪತ್ತು ಕೊಟ್ಟಿದ್ದಾರೆ ಅರುವತ್ತರಿಂದ ಎಪ್ಪತ್ತು ವರ್ಷದವರೆಗೆ ಆನೆ ಜೀವಿಸ್ತದೆ ಆನೆಯ ಒಂದು ಜೀವಿತಾವಧಿ ನಾವು ನೋಡೋದಾದರೆ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ ಇಲ್ಲಿ ನೋಡಿ ಅದು ಸರಿ ಇಲ್ಲ ಸರ್ ಮಾನವನ ಒಂದು ಜೀವಿತಾವಧಿಯಷ್ಟು ಹಂಡ್ರೆಡ್ ಇಯರ್ ನೂರು ವರ್ಷದವರೆಗೆ ಮಾನವ ಬದುಕ್ತಾನೆ ಸರ್ ಹಾಗಾದರೆ ನಮ್ಮ ಮನೆ ಹತ್ರ ಇರೋನು ತರ್ಟಿ ಇಯರ್ಸ್ಗೆ ಡೆತ್ ಆದ ಮೊನ್ನೆ ಇಲ್ಲ ಸರ್ ಮೊನ್ನೆ ನಮ್ಮನೆ ಹತ್ರ ಒಂದು ಚಿಕ್ಕ ಮಗು ಆಗ ತಾನೇ ಹುಟ್ಟಿತ್ತು ಸತ್ತೋಯ್ತಲ್ಲ ಸರ್ ಅದು ಯಾಕೆ ನೂರು ವರ್ಷ ಬದುಕಲಿಲ್ಲ ಅಂತ ಇಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಏಕೆಂದರೆ ವಿಜ್ಞಾನಿಗಳು ನಿರ್ದಿಷ್ಟವಾಗಿ ಕೆಲವೊಂದಿಷ್ಟು ಜೀವಿಗಳಿಗೆ ಅಂದರೆ ಭೂಮಿಯ ಮೇಲೆ ಹಲವಾರು ಜೀವಿಗಳಿವೆ ನಿಮ್ಗೆ ಗೊತ್ತಿರಲಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಒಟ್ಟು ಎಂಬತ್ತ್ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಯವನಿಗಳ ದಾಟಿ ಬಂದ ಈ ಮಾನವನ ಜನ್ಮ ಶ್ರೇಷ್ಠ ಅಂಥೇಳಿ ನಮ್ಮ ಹಳ್ಳಿಯ ಜನರು ಮತ್ತು ವಿಷಯ ತಜ್ಞರು ಹಲವಾರು ಸಾಹಿತಿಗಳು ಹಳ್ಳಿಯ ಒಂದು ರೀತಿಯಲ್ಲಿ ಹೇಳ್ಕೊಡ್ತಾರೆ ಅದೇ ನಮ್ಮ ವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂತಂದ್ರೆ ಪ್ರಯೋಗಾಲಯದ ಮುಖಾಂತರ ಅವರು ಐಡೆಂಟಿಫೈ ಮಾಡಿ ಅದನ್ನು ಅಧ್ಯಯನವನ್ನು ಮಾಡಿ ಭೂಮಿಯ ಮೇಲೆ ಎಂಟು ಪಾಯಿಂಟ್ ಏಳು ಮಿಲಿಯನ್ನಷ್ಟು ಜೀವಿಗಳು ಎಷ್ಟ್ರೀ ಎಂಟು ಪಾಯಿಂಟ್ ಏಳು ಮಿಲಿಯನ್ನಷ್ಟು ಜೀವಿಗಳು ಭೂಮಿಯ ಮೇಲೆ ಇದ್ದಾವೆ ಅಂತ ಹೇಳ್ತಾರೆ ಸೊ ಎನಿವೆ ಎಲ್ಲ ಜೀವಿಗಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಜೀವಿತಾವಧಿ ಹೊಂದಿದ್ದು ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಅಂದರೆ ಏನೋ ಸಮಸ್ಯೆಗೀಡಾಗಿ ಆ ಜೀವಿ ಅಷ್ಟು ವರ್ಷ ಬದುಕದೇ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿಗೂ ಬದುಕ್ಬೋದು ಹೌದಾ ಮಾನವನ ಜೀವಿತಾವಧಿನ ನೋಡೋದಾದರೆ ನೂರು ವರ್ಷ ಇರುತ್ತೆ ಕೆಲವೊಂದಿಷ್ಟು ಜನರು ಏನು ಮಾಡ್ತಾರೆ ನೂರ ಹತ್ತು ವರ್ಷ ಬದುಕಿರ್ತಾರೆ ನೂರ ಐದು ವರ್ಷ ಬದುಕಿರ್ತಾರೆ ಅಥವಾ ಹತ್ತು ವರ್ಷಕ್ಕೆ ಸತ್ತು ಹೋಗಿರ್ತಾರೆ ಅಥವಾ ಹುಟ್ಟಿದ ತಕ್ಷಣವೂ ಕೂಡ ಸಹಬೋದು ಸೊ ಹೀಗಾಗಿ ಈ ಹುಲಿಯ ಜೀವಿತಾವಧಿ ನಾವು ಎಕ್ಸಾಕ್ಟಾಗಿ ನೋಡೋದಾದರೆ ಇಪ್ಪತ್ತೈದು ವರ್ಷ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕರೆಕ್ಟಾಗಿದೆ ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ನಂಬರ್ ಐದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಯಾಗಿದೆ ಪ್ರಶ್ನೆ ಐದನ್ನು ನೋಡಿ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಎಷ್ಟು ಅದ್ಭುತವಾಗಿದೆ ನೋಡಿ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಅಂತ ಪ್ರಶ್ನೆ ಬಂದಿರತಕ್ಕಂಥದ್ದು ಇಲ್ಲಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಸಿ ನೋಡಿ ಗಿರಿರಾಜ ಆಪ್ಷನ್ ಸಿ ಗಿರಿರಾಜ ಆಪ್ಷನ್ಸ್ ಬಿ ಬಂದ್ಬಿಟ್ಟು ಹಮ್ಮಿಂಗ್ ಬರ್ಡ್ ಯಾವ ಬರ್ಡ್ ಹಮ್ಮಿಂಗ್ ಬರ್ಡ್ ಆಪ್ಷನ್ ಸಿ ಉಷ್ಟ್ರಪಕ್ಷಿ ಪಕ್ಷಿ ಆಪ್ಷನ್ಸ್ ಡಿ ಆರ್ಟಿಕ್ ಟರ್ನ್ ಅಂತ ಇದೆ ಆರ್ಟಿಕ್ ಟರ್ನ್ ಅಂತ ಇದೆ ಸೊ ಇಲ್ಲಿ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ಸ್ ಬಿ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥದ್ದು ರಿಯಲ್ ಆನ್ಸರ್ ಅಂದರೆ ಸರಿಯಾದ ಉತ್ತರ ಆಗಿದೆ ಹಮ್ಮಿಂಗ್ ಬರ್ಡು ಇನ್ನು ಕೊಟ್ಟಿರ್ತಕ್ಕಂಥ ಮೂರು ಆಪ್ಷನ್ಸ್ಗಳನ್ನು ನಾವು ವೀಕ್ಷಣೆ ಮಾಡೋಣ ಇಲ್ಲಿ ಹಮ್ಮಿಂಗ್ ಬರ್ಡ್ ನೋಡಿ ಅತ್ಯಂತ ಚಿಕ್ಕ ಪಕ್ಷಿಯಾಗಿದ್ದು ಇದು ಕ್ಯೂಬಾ ದೇಶದಲ್ಲಿ ಕಂಡುಬರುತ್ತದೆ ಇದರಲ್ಲಿ ಮೂರ್ನೂರ ಮೂವತ್ತು ಉಪಜಾತಿಗಳು ಕಂಡುಬರುತ್ತವೆ ನೋಡಿ ಹಮ್ಮಿಂಗ್ ಬರ್ಡ್ನಲ್ಲೇ ಮೂರುನೂರ ಮೂವತ್ತು ಉಪಜಾತಿಗಳು ಕಂಡು ಬರ್ತವೆ ಅಂದರೆ ಅಂದರೆ ಇದರೊಳಗೆ ವೆರೈಟೀಸ್ ಇದ್ದಾವೆ ಹೌದಾ ಹಮ್ಮಿಂಗ್ ಬರ್ಡಲ್ಲಿ ಎರಡೂವರೆ ಗ್ರಾಮ್ ಇರತಕ್ಕಂಥ ತೂಕದ್ದಿದ್ದಾವೆ ಸೊ ಇದರ ಒಂದು ಲೆಂತ್ ನೋಡೋದಾದ್ರೆ ಉದ್ದ ನೋಡೋದಾದ್ರೆ ಫೈದರಿಂದ ಆರು ಇಂಚು ಇವೆ ಎರಡೂವರೆ ಇಂಚು ಕೂಡ ಇದ್ದಾವೆ ಹೌದಾ ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಉಷ್ಟ್ರ ಪಕ್ಷಿ ಹೌದಾ ಉಷ್ಟ್ರ ಪಕ್ಷಿಗೆ ಇನ್ನೊಂದು ಹೆಸರು ಆಸ್ಟ್ರಿಚ್ ಪಕ್ಷಿ ಅಂತ ಕೂಡ ಕರೀತಾರೆ ಇನ್ನು ಆಪ್ಷನ್ಸ್ ಡಿ ಆರ್ಟಿಕ್ಟ್ ಟರ್ನ್ ಅತ್ಯಂತ ದೂರ ವಲಸೆ ಹೋಗುವ ಪಕ್ಷಿ ಆರ್ಟಿಕ್ಟ್ ಟರ್ನ್ ಅಂತ ಕರೀತಾರೆ ಅತ್ಯಂತ ದೂರ ವಲಸೆ ಹೋಗುವಂಥ ಒಂದು ಪಕ್ಷಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ ಡಿ ಆರ್ಟಿಕ್ಟ್ ಟರ್ನ್ ಯಾವುದು ಆರ್ಟಿಕ್ಟ್ ಟರ್ನ್ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ನಂಬರ್ ಆರು ಬೆಕ್ಕಿನ ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್ ಬೆಕ್ಕಿನ ವೈಜ್ಞಾನಿಕ ಹೆಸರು ಕೊಟ್ಟಿದ್ದಾರೆ ನಾಲ್ಕು ಕೆಳಗೆ ಬಹು ಆಯ್ಕೆಯ ಉತ್ತರಗಳಿವೆ ಸೊ ಈಗಾಗಲೇ ನಾನು ಏನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇವೆಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥವು ಇವೆ ಸೊ ಮುಂದೆ ಸಂಭವನೀಯತೆಯಿಂದ ಬರುವಂಥ ಪ್ರಶ್ನೆಗಳು ಕೂಡ ನಾನು ನಿಮ್ಮ ಹತ್ರ ಡಿಸ್ಕಸ್ ಇದ್ದೀನಿ ಸ್ಪರ್ಧಾ ಮಿತ್ರರೇ ಪ್ರಶ್ನೆ ನಂಬರ್ ಆರು ಬೆಕ್ಕಿನ ವೈಜ್ಞಾನಿಕ ಹೆಸರು ಕೆಳಗಡೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಿ ಆಪ್ಷನ್ಸ್ ಎ ಪೆಲಿಸ್ ಲಿಯೋ ಆಪ್ಷನ್ಸ್ ಬಿ ಪ್ಯಾಲೆಸ್ ಡೊಮ್ಯಾಸ್ಟಿಕಾ ಆಪ್ಷನ್ ಸಿ ಪೆಲಿಸ್ ಟೈಗ್ರೀಸ್ ಆಪ್ಷನ್ಸ್ ಲಾಸ್ಟ್ ಕೊನೆಗೆ ಡಿ ಬರುತ್ತೆ ಮೇಲ್ನ ಎಲ್ಲವೂ ಕೂಡ ಸರಿಯಾಗಿವೆ ಆಪ್ಷನ್ಸ್ ಬಿ ಮೇಲ್ನೆಲ್ಲವೂ ಕೂಡ ಸರಿಯಾಗಿವೆ ಬೆಕ್ಕಿನ ವೈಜ್ಞಾನಿಕ ಹೆಸರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪ್ಯಾಲಿಸ್ ಡೊಮ್ಯಾಸ್ಟಿಕಾಸ್ಟಿಕ ಪ್ಯಾಲಿಸ್ ಡೊಮ್ಯಾಸ್ಟಿಕ ಹಾಗಾದರೆ ಲಿಯೋ ಅಂತಕ್ಕಂಥದ್ದು ಯಾವ ಒಂದು ಪ್ರಾಣಿಯ ವೈಜ್ಞಾನಿಕ ಹೆಸರಾಗಿದೆ ಲಿಯೋ ಅಂತಕ್ಕಂಥದ್ದು ಸೈಂಟಿಫಿಕ್ ನೇಮ್ ಆಫ್ ಸೈಂಟಿಫಿಕ್ ನೇಮ್ ಆಫ್ ಲಯನ್ ಸೈಂಟಿಫಿಕ್ ನೇಮ್ ಆಫ್ ಲಯನ್ ಸಿಂಹದ ಒಂದು ವೈಜ್ಞಾನಿಕ ಹೆಸರು ನಾವು ನೋಡೋದಾದರೆ ಲಿಯೋ ಇದೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಆಪ್ಷನ್ ಸಿ ಪ್ಯಾಲಿಸ್ ಟೈಗ್ರೀಸ್ ಇದೆ ಇದು ಹುಲಿಯ ಒಂದು ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಸೈಂಟಿಫಿಕ್ ನೇಮ್ ಆಫ್ ಟೈಗರ್ ಇಟ್ ಮೀನ್ಸ್ ಪ್ಯಾಲಿಸ್ ಟೈಗ್ರೀಸ್ ಈ ಪ್ಯಾಲಿಸ್ ಟೈಗ್ರೀಸ್ ಅಂತಕ್ಕಂಥದ್ದು ಹುಲಿಯ ಒಂದು ವೈಜ್ಞಾನಿಕ ಹೆಸರಾಗಿದೆ ಬಂಧುಗಳೇ ಇನ್ನು ಸಿಂಹ ಅಂತ ಹೇಳಿದ್ದೀನಿ ಪ್ಯಾಲಿಸ್ ಡೊಮ್ಯಾಸ್ಟಿಕ ಬೆಕ್ಕಿನ ಒಂದು ವೈಜ್ಞಾನಿಕ ಹೆಸರಾಗಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ಯಾಲಿಸ್ ಡೊಮ್ಯಾಸ್ಟಿಕ ನಿಮಗೊಂದು ಡೌಟ್ ಬರ್ಬೋದು ಅಲ್ಲ ಸರ್ ಇಲ್ಲಿಯೂ ಕೂಡ ಪೆಲಿಸಿದೆ ಇಲ್ಲಿಯೂ ಕೂಡ ಪೆಲಿಸಿದೆ ಇಲ್ಲಿಯೂ ಕೂಡ ಅಲ್ಲ ಇದಕ್ಕೆ ರೀಸನ್ ಏನು ಹೌದು ಇಲ್ಲಿ ನೋಡಿ ವೈಜ್ಞಾನಿಕ ಹೆಸರು ಅಂದ್ರೇನು ಯಾವುದಾದರೂ ಅಂದರೆ ಭೂಮಿಯ ಮೇಲೆ ಇರತಕ್ಕಂಥ ಹಲವಾರು ಜೀವಿಗಳಿಗೆ ಸೈಂಟಿಫಿಕ್ಕಾಗಿ ದ್ವಿನಾಮಕರಣ ದ್ವಿನಾಮಕರಣ ಅಂತ ಬರುತ್ತೆ ಬೈನೋಮಿಯಲ್ ನಾಮಿನ್ಕ್ಲೇಚರ್ ದ್ವಿ ನಾಮ ಅಂದರೆ ಇಲ್ಲಿ ನೋಡಿ ಇಲ್ಲಿ ಹೆಸರನ್ನೇ ಸೂಚಿಸ್ತದೆ ಪ್ರಥಮ ಹೂ ಆದರೆ ದ್ವಿತೀಯ ಹಣ್ಣು ಹೌದಾ ನಿಮ್ಮ ಕನ್ನಡದಲ್ಲಿ ಕಲ್ತಿರ್ಬೋದು ದ್ವಿ ದ್ವಿ ಅಂದರೆ ಎರಡು ನಾಮ ಅಂದರೆ ಹೆಸರು ಎರಡು ಹೆಸರಿನಿಂದ ಗುರುತಿಸುವಂಥ ಪ್ರಾಣಿಗಳು ಈ ದ್ವಿನಾಮಕರಣವನ್ನು ಪರಿಚಯಿಸಿದ ಮೊದಲ ವಿಜ್ಞಾನಿ ಬಂದ್ಬಿಟ್ಟು ಯಾರಪ್ಪ ಅಂತಂದ್ರೆ ಕರೋಲಸ್ ಲೀನಿಯಸ್ ಅಂತಕ್ಕಂಥ ವಿಜ್ಞಾನಿ ಮೊದಲ ಬಾರಿಗೆ ದ್ವಿನಾಮಕರಣವನ್ನು ಪರಿಚಯಿಸಿಕೊಡ್ತಾರೆ ಸೊ ಹಾಗಾದರೆ ಇನ್ನೊಂದು ಪ್ರಶ್ನೆ ಬರ್ಬೋದಲ್ಲ ಯಾವ ಪ್ರಶ್ನೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಕೇಳಿದ್ರು ಕೂಡ ಕರೋಲಸ್ ಲೀನಿಯಸ್ರವರು ರವರು ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹರಾಗಿದ್ದಾರೆ ಸೊ ಹಾಗಾದರೆ ಪೆಲಿಸ್ ಅಂತಕ್ಕಂಥದ್ದು ಜಾತಿಯನ್ನು ಸೂಚಿಸಿದ್ರೆ ಟೈಗ್ರಿಸ್ ಅಂತಕ್ಕಂಥದ್ದು ಪ್ರಭೇದವನ್ನು ಸೂಚಿಸ್ತದೆ ಇಲ್ಲಿ ಎರಡು ಓರ್ಡ್ ಇರ್ತವೆ ಇಲ್ಲಿ ನೋಡಿ ಇಲ್ಲಿ ಪೆಲಿಸ್ ಅಂತಕ್ಕಂಥದ್ದು ಜಾತಿಯನ್ನು ಸೂಚಿಸ್ತದೆ ಇಲ್ಲೆಲ್ಲ ಕೂಡ ಪೆಲಿಸಿದೆ ಇಲ್ಲಿಯೂ ಕೂಡ ಪೆಲಿಸಿದೆ ಅಂದರೆ ಈ ಸಿಂಹ ಆಮೇಲೆ ಹುಲಿ ಆಮೇಲೆ ಬೆಕ್ಕಿದೆಯಲ್ಲ ಇವೆಲ್ಲವೂ ಕೂಡ ಜಾತಿ ಒಂದೇ ಇವೆಲ್ಲ ಜೀವಿಗಳ ಅಂದರೆ ಇವೆಲ್ಲ ಪ್ರಾಣಿಗಳ ಜಾತಿ ಒಂದೇ ಆದರೆ ಪ್ರಭೇದ ಮಾತ್ರ ಬೇರೆ ಬೇರೆ ಇದೆ ಎರಡು ಪದ ಇರುತ್ತೆ ಯಾವುದೇ ಒಂದು ಸೈಂಟಿಫಿಕ್ ನೇಮ್ ತೆಗೆದುಕೊಳ್ಳಿ ಯಾವುದಾದ್ರೂ ವೈಜ್ಞಾನಿಕ ಹೆಸರನ್ನು ತೆಗೆದುಕೊಳ್ಳಿ ಅಲ್ಲಿ ಮೊದಲ ಪದ ಜಾತಿಯನ್ನು ಸೂಚಿಸಿದ್ರೆ ಉತ್ತರ ಪದ ಪ್ರಭೇದವನ್ನು ಸೂಚಿಸ್ತದೆ ಇಂಥ ಪ್ರಭೇದವನ್ನು ಮೊದಲ ಬಾರಿಗೆ ಐಡೆಂಟಿಫೈ ಮಾಡಿದ ವಿಜ್ಞಾನಿ ಬಂದುಬಿಟ್ಟು ಮೊದಲ ಬಾರಿಗೆ ಕಂಡುಹಿಡಿದ ವಿಜ್ಞಾನಿ ಬಂದುಬಿಟ್ಟು ಜಾನರೇ ಯಾವರೇ ಜಾನರೇ ಜಾನರೇ ಅಂತಕ್ಕಂಥ ವಿಜ್ಞಾನಿ ಪ್ರ ಪ್ರಥಮ ಬಾರಿಗೆ ಏನು ಮಾಡ್ತಾನಪ್ಪ ಅಂತಂದ್ರೆ ಪ್ರಭೇದವನ್ನು ಡಿಸ್ಕೋರ್ ಮಾಡ್ತಾರೆ ಕಂಡುಹಿಡಿತಾರೆ ಗುರುತಿಸ್ತಾರೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ಪರ್ಧಾ ಮಿತ್ರರೇ ಪ್ರಶ್ನೆ ನಂಬರ್ ಏಳು ಪ್ರಮುಖವಾಗಿ ಜೀವಿಗಳನ್ನು ಎಷ್ಟು ಸಾಮ್ರಾಜ್ಯಗಳಾಗಿ ವಿಂಗಡಿಸಿದ್ದಾರೆ ಪ್ರಶ್ನೆ ಅದ್ಭುತವಾಗಿದೆ ಪ್ರಶ್ನೆ ನಂಬರ್ ಏಳು ಪ್ರಮುಖವಾಗಿ ಜೀವಿಗಳನ್ನು ಎಷ್ಟು ಸಾಮ್ರಾಜ್ಯಗಳನ್ನಾಗಿ ವಿಂಗಡಿಸಿದ್ದಾರೆ ಇಲ್ಲಿ ಕೆಳಗಡೆ ನಾಲ್ಕು ಬಹು ಆಯ್ಕೆ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಿ ಆಪ್ಷನ್ಸ್ ಎನ್ನ ನೋಡೋದಾದರೆ ನಾಲ್ಕು ಆಪ್ಷನ್ಸ್ ಬಿನ ನಾವು ನೋಡೋದಾದರೆ ಐದು ಆಪ್ಷನ್ಸ್ ಸಿನ ನೋಡೋದಾದರೆ ಆರು ಆಪ್ಷನ್ಸ್ ಡಿ ಐದು ಮತ್ತು ಆರು ಸರಿಯಾಗಿದೆ ನಾಲ್ಕು ಬಹು ಆಯ್ಕೆಯ ಉತ್ತರಗಳಿವೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಿಗಳನ್ನು ಪ್ರಮುಖವಾಗಿ ಐದು ಸಾಮ್ರಾಜ್ಯಗಳನ್ನಾಗಿ ವಿಜ್ಞಾನಿಗಳು ವಿಂಗಡಿಸಿದ್ದಾರೆ ಹೌದಾ ಇವು ನಾಲ್ಕು ಆರು ಐದು ಮತ್ತು ಆರು ಇವು ರಾಂಗ್ ಆಗಿವೆ ಇದು ಸರಿಯಾದ ಉತ್ತರವಾಗಿದೆ ಆಪ್ಷನ್ಸ್ ಬಿ ಪ್ರಮುಖವಾಗಿ ಐದು ಸಾಮ್ರಾಜ್ಯಗಳಾಗಿ ವಿಂಗಡಿಸಿದರೆ ಹಾಗಾದರೆ ಐದು ಸಾಮ್ರಾಜ್ಯಗಳು ಅವು ಯಾವುವು ನೋಡಿ ಫ್ರೆಂಡ್ಸ್ ನನ್ನದೇ ಆಗಿರ್ತಕ್ಕಂಥ ಒಂದು ಡಿಫ್ರೆಂಟ್ ಕೋಡ್ ಮಾಡಿದ್ದೇನೆ ವಿಶಿಷ್ಟವಾಗಿರ್ತಕ್ಕಂಥ ಕೋಡ್ ಮಾಡಿದ್ದೇನೆ ಏನಪ್ಪಾ ಅಂತಂದ್ರೆ ಒಂದು ಸಣ್ಣ ಫಂಕ್ಷನ್ ನಡೆದಿರ್ತದೆ ಸಣ್ಣ ಪ್ರೋಗ್ರಾಮ್ ನಡೆದಿರ್ತದೆ ಆ ಒಂದು ಫಂಕ್ಷನ್ಗೆ ಆ ಒಂದು ಕಾರ್ಯಕ್ರಮಕ್ಕೆ ಇಬ್ಬರು ಗೆಸ್ಟಾಗಿ ಬಂದಿರ್ತಾರೆ ಯಾರಪ್ಪ ಅಂತಂದ್ರೆ ಒಬ್ಬರು ಎಮ್ ಪಿ ಬಂದಿರ್ತಾರೆ ಎಮ್ ಪಿ ಸರು ಇನ್ನೊಬ್ಬರು ಎಸ್ ಪಿ ಸರ್ ಬಂದಿರ್ತಾರೆ ಹೌದಾ ಎಂ ಪಿ ಸರು ಆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೊದಲು ಮಾತನಾಡ್ತಾರೆ ತಗೊಂಡು ಮೈಕ್ ತಗೊಂಡು ತದನಂತರ ಎಸ್ ಪಿ ಸರ್ಗೆ ಮೈಕ್ ತೊಗೊಂಡು ಮಾತಾಡಿ ಸರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಂತ ಹೇಳುವಂಥ ಸನ್ನಿವೇಶ ಸೃಷ್ಟಿ ಮಾಡ್ಕೊಳ್ಳಿ ಮೈಂಡಲ್ಲಿ ಎಂ ಪಿ ಮೈಕ್ ಎಸ್ ಪಿ ಕೊಟ್ಟ ಇಲ್ಲಿ ನೋಡಿ ಎಂ ಪಿ ಮೈಕ್ ಎಸ್ ಪಿ ಸರ್ಗೆ ಕೊಟ್ಟಿದ್ದಾರೆ ಎಂಪಿ ಪಿ ಮೈಕ್ ಎಸ್ ಪಿ ಸರ್ಗೆ ಕೊಟ್ಟಿದ್ದಾರೆ ಅಂದರೆ ಎಂ ಅಂತಕ್ಕಂಥದ್ದು ಮೊದಲ ಕನ್ಸಿಡರು ಎಮ್ ಅಂದರೆ ಮೊನೆರ ಸಾಮ್ರಾಜ್ಯ ಪಿ ಅಂದರೆ ಪ್ರೌಟಿಷ್ಠ ಸಾಮ್ರಾಜ್ಯ ಮೈಕ್ ಅಂತಕ್ಕಂಥದ್ದು ಮೈಕೋಟ ಸಾಮ್ರಾಜ್ಯ ಇನ್ ಎಸ್ ಅಂತಕ್ಕಂಥದ್ದು ಸಸ್ಯ ಸಾಮ್ರಾಜ್ಯ ಪಿ ಅನ್ನುವಂಥದ್ದು ಪ್ರಾಣಿ ಸಾಮ್ರಾಜ್ಯ ಹೀಗಾಗಿ ಪ್ರಮುಖವಾಗಿ ನಾವು ಐದು ಸಾಮ್ರಾಜ್ಯಗಳನ್ನು ಪ್ರಾಣಿಗಳಲ್ಲಿ ವಿಜ್ಞಾನಿಗಳು ವಿಂಗಡಿಸಿದ್ದಾರೆ ಸೊ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಕೋಡ್ ಮಾಡಿ ಹೆಚ್ಚು ದಿನ ಅಂದರೆ ಎಲ್ಲ ವಿಷಯವನ್ನು ಸಮುದ್ರ ಇದೆ ಹೌದಾ ನಿಮ್ಮದೇ ಆಗಿರುವಂಥ ವೇಯಲ್ಲಿ ನೀವೇ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ವೇಯಲ್ಲಿ ಕೋಡ್ಗಳನ್ನು ಕ್ರಿಯೇಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಡ್ ಆಗ್ತೀರಾ ಓಕೆ ಫೈನ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬನ್ನಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಈಗಾಗಲೇ ಪಿ ಎಸ್ ಐಯಲ್ಲಿ ಕೇಳಿರ್ತಕ್ಕಂಥದ್ದು ಆಮೇಲೆ ಪಿ ಎಸ್ ಐಲಿ ಎರಡು ಸರ್ತಿ ಇದು ಪಿ ಎಸ್ ಐ ಟೂ ತೌಸಂಡಲ್ಲಿ ಬಂದಿರುವಂಥ ಪ್ರಶ್ನೆ ಇದಾಗಿದೆ ಗೆಳೆಯರೇ ಟೂ ತೌಸಂಡ್ ಪ್ರಶ್ನೆ ನಂಬರ್ ಎಂಟು ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಎಷ್ಟು ಅದ್ಭುತವಾಗಿದೆ ನೋಡಿ ಪ್ರಶ್ನೆ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಅಂತ ಪ್ರಶ್ನೆ ಇದೆ ನಾಲ್ಕು ಕೆಳಗಡೆ ಬಹು ಆಯ್ಕೆ ಉತ್ತರಗಳಿವೆ ಸೊ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕಮೆಂಟ್ ಮಾಡಬೇಕು ಇಲ್ಲಿ ನೋಡಿ ಆಪ್ಷನ್ಸ್ ಎ ಅಂತಕ್ಕಂಥದ್ದು ಹಳದಿ ಇದೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಹಸಿರು ಆಪ್ಷನ್ಸ್ ಸಿ ಬಿಳಿ ಇದೆ ಆಪ್ಷನ್ಸ್ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಂಬೆ ಗಿಡದ ಹೂವಿನ ಬಣ್ಣ ಬಿಳಿಯಾಗಿದೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಅನ್ನುವುದು ಬಿಳಿ ಇದು ನಿಂಬೆ ಗಿಡದ ಹೂವಿನ ಬಣ್ಣ ಯಾವ ರೀತಿ ಇರುತ್ತೆ ಬಿಳಿಯಾಗಿರುತ್ತೆ ಸೊ ಹಾಗಾದರೆ ಹಳದಿ ಇದೆಯಲ್ಲ ಇದು ಕೂಡ ಪಿ ಎಸ್ ಐಲಿ ಬಂದಿರುವಂಥ ಪ್ರಶ್ನೆ ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ ತುಂಬ ಇಂಪಾರ್ಟೆಂಟು ಇಲ್ಲಿ ನೋಡಿ ಹಳದಿ ಅಂತಕ್ಕಂಥದ್ದು ಸಾಸಿವೆ ಗಿಡದ ಹೂವಿನ ಬಣ್ಣವಾಗಿದೆ ಸಾಸಿವೆ ಗಿಡದ ಹೂವಿನ ಬಣ್ಣ ಹಳದಿಯಾಗಿದೆ ಹೌದಾ ಓಕೆ ಇದು ಯಾವುದೂ ಅಲ್ಲ ಬಿಟ್ಟು ಹಾಕಿ ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಒಂಬತ್ತು ಹತ್ತಿಯ ವೇಟ್ ಹತ್ತಿಯ ಎಳೆಯನ್ನು ಹತ್ತಿಯ ಗಿಡದ ಕೆಳಕಂಡ ಭಾಗದಿಂದ ಪಡೆಯುತ್ತಾರೆ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ ಈಗಾಗಲೇ ಈ ಪ್ರಶ್ನೆಯು ಕೂಡ ಸ್ಪರ್ಧಾತ್ಮಕ ಪರಿತಕ್ಕಂಥದ್ದು ಕೆಳಗಡೆ ನಾಲ್ಕು ಬಹುಬಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಆಪ್ಷನ್ ಏನು ನೋಡೋದಾದರೆ ಕಾಂಡ ಆಪ್ಷನ್ಸ್ ಬಿ ಬೇರು ಆಪ್ಷನ್ಸ್ ಸಿ ಎಲೆ ಇದೆ ಆಪ್ಷನ್ಸ್ ಡಿ ಹಣ್ಣು ನಾಲ್ಕು ಇದೆ ಹತ್ತಿಯನ್ನು ಹಲವಾರು ಜನರು ತಮ್ಮ ಹೊಲದಲ್ಲಿ ಬೆಳೀತಿರ್ತೀರ ಎಲೆಯಿಂದ ನಾವು ಹತ್ತಿಯನ್ನು ಪಡೆಯಲ್ಲ ಸೊ ನೆಕ್ಸ್ಟ್ ಕಾಂಡ ಅದರಿಂದ ಕೂಡ ನಾವು ಪಡೆಯಲ್ಲ ಯಾಕಂದರೆ ಬೇರು ಅದು ನೆಲದಲ್ಲಿರುತ್ತೆ ಸೊ ಹತ್ತಿ ಮೇಲ್ಗಡೆ ಬರುತ್ತೆ ನೀವು ನೋಡಿರ್ತೀರ ಬಿಡಿಸ್ತಿರ್ತಾರೆ ಹೆಣ್ಣು ಮಕ್ಕಳು ಹಳ್ಳಿಯಲ್ಲಿ ಹಾಗಾಗಿ ಹಣ್ಣಿನಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಹತ್ತಿ ಎಳೆಯನ್ನು ಗಿಡದ ಹಣ್ಣಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾಗದಿಂದ ಪಡೆದುಕೊಳ್ಳುತ್ತೇವೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ ಪ್ರಶ್ನೆ ನಂಬರ್ ಹತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ನೋಡಿ ಸಿಲಿಂಡ್ರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಇದಾಗಿದೆ ತುಂಬ ಇಂಪಾರ್ಟೆಂಟು ಈಗಾಗಲೇ ಕೇಳಿದ್ದಾರೆ ಮುಂದೇನು ಕೂಡ ಕೇಳುವಂಥ ಸಂಭವನೀಯ ಪ್ರಶ್ನೆ ಇದಾಗಿದೆ ಇಲ್ಲಿ ನೋಡಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆಯ ಉತ್ತರಗಳಿವೆ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಕೆಳಗಡೆ ಕಮೆಂಟ್ ಇರುತ್ತೆ ಕಮೆಂಟ್ ಮಾಡ್ಬೋದು ಇಲ್ಲಿ ಕೂಡ ನಾನು ಕೂಡ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡ್ತೀನಿ ಆಪ್ಷನ್ ಸೇನ ನಾವು ಗಮನಿಸೋದಾದರೆ ಫೋಟೋ ಕೆಮಿಸ್ಟ್ರಿ ಇದೆ ಆಪ್ಷನ್ಸ್ ಬಿ ಬಂದುಬಿಟ್ಟು ಪೆಡಾಲಜಿ ಇದೆ ಆಪ್ಷನ್ಸ್ ಸಿ ಬಂದ್ಬಿಟ್ಟು ಮೈಕಾಲಜಿ ಇದೆ ಆಪ್ಷನ್ಸ್ ಡಿ ಪೈಕಾಲಜಿ ಇದೆ ಇಲ್ಲಿ ಸರಿಯಾದ ಉತ್ತರವನ್ನು ಸ್ಪರ್ಧಾ ಮಿತ್ರರು ಆಯ್ಕೆ ಮಾಡಬೇಕು ಇಲ್ಲಿ ಕೇಳಿತಕ್ಕಂಥದ್ದು ಸಿಲಿಂಡ್ರಗಳ ಬಗ್ಗೆ ಅಧ್ಯಯನ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ಸ್ ಸಿ ಮೈಕಾಲಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ ಇಲ್ಲಿ ಮೈಕಾಲಜಿ ಅಂದರೆ ಸಿಲಿಂಡ್ರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆ ಇದಾಗಿದೆ ಎಸ್ ಡಿ ಎಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದಾಗಿದೆ ಗೆಳೆಯರೆ ಹೌದಾ ಸೊ ಪೋಟೋ ಕೆಮಿಸ್ಟ್ರಿ ಇದೆ ಪೆಡಾಲಜಿ ಇದೆ ಪೈಕಾಲಜಿ ಇದೆ ಇವು ಕೂಡ ಇಂಪಾರ್ಟೆಂಟು ಪೆಡಾಲಜಿ ಅಂದರೆ ದ ಬ್ರಾಂಚ್ ಆಫ್ ಸೈನ್ಸ್ ಇಟ್ ಡೀಲ್ಸ್ ವಿತ್ ಸ್ಟಡಿ ಆಫ್ ಸಾಯಿಲ್ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಶಾಖೆಗೆ ಏನಂತ ಕರಿತೀವಪ್ಪ ಅಂತಂದ್ರೆ ಪೆಡಾಲಜಿ ಅಂತ ಕರಿತೀವಿ ಇನ್ನು ಪೈಕಾಲಜಿ ಅಂದರೆ ಇದು ಪಾಚಿಗಳ ಬಗ್ಗೆ ಅಧ್ಯಯನ ಇಲ್ಲಿ ನೋಡಿ ಇಲ್ಲಿನೂ ಪಿ ಬರುತ್ತೆ ಪಾಚಿನೂ ಪಿ ಬರುತ್ತೆ ನೆನ್ಪಿಟ್ಕೊಂಡ್ಬಿಡಿ ಇಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು ಮೈಕಾಲಜಿ ಇದೆ ಇದು ಸಿಲಿಂಡರ್ಗಳ ಬಗ್ಗೆ ಅಧ್ಯಯನ ಇದು ಪೈಕಾಲಜಿ ಇದೆ ಇದ್ರ ಬ ಯಾವುದ್ರ ಬಗ್ಗೆ ಅಧ್ಯಯನ ಕನ್ಫ್ಯೂಷನ್ ಆಗ್ಬೋದು ಹೌದಲ್ವಾ ಗೊಂದಲ ಆಗ್ಬೋದು ಅಂಥ ಸಂದರ್ಭದಲ್ಲಿ ಪೈ ಇಲ್ಲಿ ಅಂದರೆ ಪಿ ಇಲ್ಲಿ ಪಿ ಪಾಚಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪೈಕಾಲಜಿ ಅಂತ ಕರಿತೀವಿ ಅಂತಕ್ಕಂಥದ್ರನ್ನು ನೆನ್ಪಿಟ್ಕೊಳ್ಳಿ ಇನ್ನು ರಾಸಾಯನಿಕ ದ್ಯುತಿ ವಿದ್ಯುತ್ ಬಗ್ಗೆ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಪೋಟೋ ಕೆಮಿಸ್ಟ್ರಿ ಅಂತ ನಾವು ಕರಿತೀವಿ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಪ್ರಶ್ನೆ ನಂಬರ್ ಲೆವೆನ್ ಹೌದಾ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಭವನೀಯ ಪ್ರಶ್ನೆ ಇದಾಗಿದೆ ಗೆಳೆಯರೆ ಸೊ ಪ್ರಶ್ನೆ ನಂಬರ್ ಲೆವೆನ್ನು ಕಾಜಸ್ ಆಫ್ ಪ್ಲ್ಯಾಂಟ್ಸ್ ಈ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಪ್ರಶ್ನೆ ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರಶ್ನೆ ನಂಬರ್ ಲೆವೆನ್ ನೋಡಿ ಇನ್ನೊಮ್ಮೆ ನಾನು ಪ್ರಶ್ನೆನ ರಿಪೀಟ್ ಮಾಡ್ತೀನಿ ಕಾಜಸ್ ಆಫ್ ಪ್ಲ್ಯಾಂಟ್ಸ್ ಈ ಪ್ರಸಿದ್ಧ ಗ್ರಂಥವನ್ನು ಬರೆದವರು ಇಲ್ಲಿ ಆಪ್ಷನ್ಸ್ ಎ ತಿಯೋ ಪ್ರಾಸ್ಟಸ್ ಇದೆ ಆಪ್ಷನ್ಸ್ ಬಿ ಚರಕ ಇದೆ ಆಪ್ಷನ್ಸ್ ಸಿ ನಾನು ನೋಡೋದಾದ್ರೆ ಪರಾಶರ ಇದೆ ಡೋಂಟ್ ಪರಾಪರ ಆಪ್ಷನ್ಸ್ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ ಸಿ ಪಾಸ್ಟ ಪ್ರಾಸ್ಟಸ್ ಅಂತ ಇದೆ ಇಲ್ಲಿ ಕಾಜಸ್ ಆಫ್ ಪ್ಲ್ಯಾನ್ಸ್ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದವರು ದಿ ಗ್ರೇಟ್ ಪರ್ಸ್ನಾಲಿಟಿ ಥಿಯೋಪ್ರಾಸ್ಟಸ್ ಇಲ್ಲಿ ಚರಕ ಅಂತಕ್ಕಂಥ ಒಬ್ಬ ವಿಜ್ಞಾನಿಯವರು ಇವರು ಏನು ಮಾಡ್ತಾರಪ್ಪ ಅಂತಂದ್ರೆ ಚರಕ ಸಂಹಿತೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಬರೀತಾರೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥವರು ಪರಾಶರ ಡೋಂಟ್ ಪರಾಪರ ಪರಾಶರ ಅಂತಕ್ಕಂಥವರು ವೃಕ್ಷ ಆಯುರ್ವೇದ ಗ್ರಂಥವನ್ನು ಬರೆಯುತ್ತಾರೆ ಸೊ ನೆಕ್ಸ್ಟು ಯಾವುದೂ ಅಲ್ಲ ಇದು ಪ್ರಶ್ನೆಗೆ ಅವಶ್ಯಕತೆಯೇ ಇಲ್ಲ ಸೊ ಹೀಗಾಗಿ ಸ್ಪರ್ಧಾ ಮಿತ್ರರೇ ನೆಕ್ಸ್ಟ್ ನಾನು ಪಾರ್ಟ್ ಟೂ ಒಂದಿಗೆ ನಿಮಗೆ ಮೀಟ್ ಆಗ್ತೀನಿ ಯಾರ್ಯಾರು ಈ ಒಂದು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ನ ಬಗ್ಗೆ ಇನ್ಫಾರ್ಮ್ ಮಾಡಿ ಈ ಎಜುಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಚಾನಲ್ ಬಗ್ಗೆ ಎಲ್ಲ ಕಡೆ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ ಸೊ ಇದರ ಒಂದು ಸದುಪಯೋಗ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರು ಪಡೆದುಕೊಳ್ಳಿ ಬಾಯ್ ಟೇಕ್ ಕೇರ್ ವಿಶ್ ಯು ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್